ಉದ್ಯಮ ಮಾಧ್ಯಮ ಹಾಗೂ ಕೃಷಿ ಮಾಧ್ಯಮಗಳ ಎಲ್ಲ ವರದಿಗಾರರಿಗೆ ಈ ಒಂದು ಸುದ್ದಿಗೋಷ್ಠಿಗೆ ನಮ್ಮನ್ನೆಲ್ಲರನ್ನೂ ಸ್ವಾಗತ ಮಾಡ್ತಾ ಇದೀಗ ತಾನೇ ಈ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಇವತ್ತೇನು ಕಾಂಗ್ರೆಸ್ ಜನರಿಗೆ ಹಳ್ಳಿ ಕಡೆಗೆ ಕೈಗೆ ಕೈ ಜೋಡಿಸಿ ಎನ್ನುವ ಒಂದು ಕಾಂಗ್ರೆಸ್ ಪಕ್ಷದ ಒಂದು ವಾಕ್ಯದೊಂದಿಗೆ ನಾವು ಇವತ್ತು ನಮ್ಮ ನಾಯಕರ ಸೂಚನೆ ಮೇರೆಗೆ ನಾವು ಇವತ್ತು ಬೀರೂರು ಜಿಲ್ಲಾ ಪಂಚಾಯತಿ ಹಾಗೂ ನಮ್ಮ ಕನಗಲ್ ಜಿಲ್ಲಾ ಪಂಚಾಯತಿಯ ಸುಮಾರು 34 ಹಳ್ಳಿಗಳು ಒಟ್ಟಾರೆ 125 ಕಿಲೋಮೀಟರ್ ನಾವು ಪಾದಯಾತ್ರೆಯನ್ನ ನಿನ್ನೆ ದಿವಸ ರಾತ್ರಿ ಮುಗಿಸಿ ಮತ್ತೆ ಇದನ್ನ ಒಂದು ದಿವಸ ಇವತ್ತು ವಿರಾಮವನ್ನು ತೆಗೆದುಕೊಂಡಿದ್ದೇವೆ, ಯಾಕಂದ್ರೆ ಮದುವೆ ಹಲವಾರು ಕಾರ್ಯಕ್ರಮಗಳ ಕಾರಣಕ್ಕೆ. ಮತ್ತೆ ನಾವು ನಾಳೆ ನಂತರ ಏನು ಕನಗಲ್ ಜಿಲ್ಲಾ ಪಂಚಾಯತಿಯ ಊರ ಹಳ್ಳಿಗಳಿಗೆ ಇವತ್ತು ಭೇಟಿಯನ್ನ ಕೊಡುವಂತ ಸಂದರ್ಭವನ್ನು ಇಟ್ಟುಕೊಂಡಿದ್ದೀವಿ. ಇವತ್ತು ನಾವು ಮೊದಲು ಗುರೂರು ಜಿಲ್ಲಾ ಪಂಚಾಯತಿಯಲ್ಲಿ ಪ್ರಾರಂಭ ಮಾಡಿದಂತ ಸಂದರ್ಭ ಇವತ್ತು ಅಲ್ಲಿ ಇವತ್ತು ನಾವು ಪಾದಯಾತ್ರೆ ಅನ್ಕೊಳ್ಳುವಂತ ಉದ್ದೇಶ ಏನು ಅಂದ್ರೆ ಸಾಮಾನ್ಯ ಜನರನ್ನ ಭೇಟಿಯಾಗುವಂತದ್ದು ಅವಕಾಶ ನಮಗೆ ಲಭ್ಯ ಆಗಿದ್ದು ಇವತ್ತು ದೊಡ್ಡ ಅನುಭವ. ಯಾಕಂದ್ರೆ ಎಷ್ಟೋ ಜನ ಒಂದು ಪಕ್ಷಕ್ಕೆ ಸೀಮಿತವಾಗಿ ಒಂದು ಊರಲ್ಲಿ ಕಾರ್ಯಕರ್ತರಿರ್ತಾರೆ, ಮತದಾರರಿರ್ತಾರೆ, ಅವರು ಸರ್ವೇ ಸಾಮಾನ್ಯವಾಗಿ ನಮಗೆ ಭೇಟಿ ಆಗುವಂತದ್ದು ಸಂದರ್ಭ. ಯಾಕಂದ್ರೆ ನಾವು ಊರಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಇರ್ಬೋದು, ಇಲ್ಲ ನನ್ನ ಭೇಟಿಗೂ ಅವರು ಬಂದು ಕೂಡ ಕೆಲವೇ ಕೆಲವಷ್ಟು ನಮ್ಮ ಕಾರ್ಯಕರ್ತರಷ್ಟೇ ಭೇಟಿ ಆಗುವಂತ ಸಂದರ್ಭ. ಆದ್ರೆ ಈ ಪಾದಯಾತ್ರೆಯಿಂದ ಇವತ್ತು ನಾವು ದಾರಿ ಉದ್ದಕ್ಕೂ ನಡ್ಕೊಂಡು ಹೋದಾಗ ಅದೇ ಅನೇಕ ರೈತರು, ಕೂಲಿ ಕಾರ್ಮಿಕರು, ಕುರಿಗಾರರು, ಬಡ ಜನ ಇವತ್ತು ಯಾರು ಕೂಡ ಇವತ್ತು ವಾಹನ ಇರಲಾರ್ದವರು, ಎಷ್ಟೋ ಜನ ಬಡವರು ಅಲ್ಲೇ ಕೆಲಸ ಮಾಡ್ಕೊಂಡಿರುವಂಥವ್ರು ಸರ್ವೇ ಸಾಮಾನ್ಯ ಜನರಿಗೆ ನಾವು ಭೇಟಿಯಾಗುವಂತ ಅವಕಾಶ ಸಿಕ್ತು. ಅವರ ಅನುಭವಗಳನ್ನ ಅವರ ಜೊತೆಗೆ ಅವರ ಕಷ್ಟ ಅನುಭವಗಳನ್ನ ನಾವು ಕೇಳಿದಾಗ ಅನೇಕ ಜನ ಇವತ್ತು ಯಾರು ಸೂರಿಲ್ಲಾರ್ದವರು ರೈತರಿಗೆ ಉದ್ಯಮ ಮಾಧ್ಯಮ ಹಾಗೂ ಕೃಷಿ ಮಾಧ್ಯಮಗಳ ಎಲ್ಲ ವರದಿಗಾರರಿಗೆ ಈ ಒಂದು ಸುದ್ದಿಗೋಷ್ಠಿಗೆ ನಮ್ಮನ್ನೆಲ್ಲರನ್ನೂ ಸ್ವಾಗತ ಮಾಡ್ತಾ ಇದೀಗ ತಾನೇ ಈ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಇವತ್ತೇನು ಕಾಂಗ್ರೆಸ್ ಜನರಿಗೆ ಹಳ್ಳಿ ಕಡೆಗೆ ಕೈಗೆ ಕೈ ಜೋಡಿಸಿ ಎನ್ನುವ ಒಂದು ಕಾಂಗ್ರೆಸ್ ಪಕ್ಷದ ಒಂದು ವಾಕ್ಯದೊಂದಿಗೆ ನಾವು ಇವತ್ತು ನಮ್ಮ ನಾಯಕರ ಸೂಚನೆ ಮೇರೆಗೆ ನಾವು ಇವತ್ತು ಬೀರೂರು ಜಿಲ್ಲಾ ಪಂಚಾಯತಿ ಹಾಗೂ ನಮ್ಮ ಕನಗಲ್ ಜಿಲ್ಲಾ ಪಂಚಾಯತಿಯ ಸುಮಾರು 34 ಹಳ್ಳಿಗಳು ಒಟ್ಟಾರೆ 125 ಕಿಲೋಮೀಟರ್ ನಾವು ಪಾದಯಾತ್ರೆಯನ್ನ ನಿನ್ನೆ ದಿವಸ ರಾತ್ರಿ ನಾವು ಮುಗಿಸಿ ಮತ್ತೆ ಇದನ್ನ ಒಂದು ದಿವಸ ಇವತ್ತು ವಿರಾಮವನ್ನು ತೆಗೆದುಕೊಂಡಿದ್ದೇವೆ, ಯಾಕಂದ್ರೆ ಮದುವೆ ಹಲವಾರು ಕಾರ್ಯಕ್ರಮಗಳ ಕಾರಣಕ್ಕೆ. ಮತ್ತೆ ನಾವು ನಾಳೆ ನಂತರ ಏನು ಕನಗಲ್ ಜಿಲ್ಲಾ ಪಂಚಾಯತಿಯ ಊರ ಹಳ್ಳಿಗಳಿಗೆ ಇವತ್ತು ಭೇಟಿಯನ್ನ ಕೊಡುವಂತ ಸಂದರ್ಭವನ್ನು ಇಟ್ಟುಕೊಂಡಿದ್ದೀವಿ. ಇವತ್ತು ನಾವು ಮೊದಲು ಗುರೂರು ಜಿಲ್ಲಾ ಪಂಚಾಯತಿಯಲ್ಲಿ ಪ್ರಾರಂಭ ಮಾಡಿದಂತ ಸಂದರ್ಭ ಇವತ್ತು ಅಲ್ಲಿ ಇವತ್ತು ನಾವು ಪಾದಯಾತ್ರೆ ಅನ್ಕೊಳ್ಳುವಂತ ಉದ್ದೇಶ ಏನು ಅಂದ್ರೆ ಸಾಮಾನ್ಯ ಜನರನ್ನ ಭೇಟಿಯಾಗುವಂತದ್ದು ಅವಕಾಶ ನಮಗೆ ಲಭ್ಯ ಆಗಿದ್ದು ಇವತ್ತು ದೊಡ್ಡ ಅನುಭವ. ಯಾಕಂದ್ರೆ ಎಷ್ಟೋ ಜನ ಒಂದು ಪಕ್ಷಕ್ಕೆ ಸೀಮಿತವಾಗಿ ಒಂದು ಊರಲ್ಲಿ ಕಾರ್ಯಕರ್ತರಿರ್ತಾರೆ, ಮತದಾರರಿರ್ತಾರೆ, ಅವರು ಸರ್ವೇ ಸಾಮಾನ್ಯವಾಗಿ ನಮಗೆ ಭೇಟಿ ಆಗುವಂತದ್ದು ಸಂದರ್ಭ. ಯಾಕಂದ್ರೆ ನಾವು ಊರಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಇರ್ಬೋದು, ಇಲ್ಲ ನನ್ನ ಭೇಟಿಗೂ ಅವರು ಬಂದು ಕೂಡ ಕೆಲವೇ ಕೆಲವಷ್ಟು ನಮ್ಮ ಕಾರ್ಯಕರ್ತರಷ್ಟೇ ಭೇಟಿ ಆಗುವಂತ ಸಂದರ್ಭ. ಆದ್ರೆ ಈ ಪಾದಯಾತ್ರೆಯಿಂದ ಇವತ್ತು ನಾವು ದಾರಿ ಉದ್ದಕ್ಕೂ ನಡ್ಕೊಂಡು ಹೋದಾಗ ಅದೇ ಅನೇಕ ರೈತರು, ಕೂಲಿ ಕಾರ್ಮಿಕರು, ಕುರಿಗಾರರು, ಬಡ ಜನ ಇವತ್ತು ಯಾರು ಕೂಡ ಇವತ್ತು ವಾಹನ ಇರಲಾರ್ದವರು, ಎಷ್ಟೋ ಜನ ಬಡವರು ಅಲ್ಲೇ ಕೆಲಸ ಮಾಡ್ಕೊಂಡಿರುವಂಥವ್ರು ಸರ್ವೇ ಸಾಮಾನ್ಯ ಜನರಿಗೆ ನಾವು ಭೇಟಿಯಾಗುವಂತ ಅವಕಾಶ ಸಿಕ್ತು. ಅವರ ಅನುಭವಗಳನ್ನ ಅವರ ಜೊತೆಗೆ ಅವರ ಕಷ್ಟ ಅನುಭವಗಳನ್ನ ನಾವು ಕೇಳಿದಾಗ ಅನೇಕ ಜನ ಇವತ್ತು ಯಾರು ಸೂರಿಲ್ಲಾರ್ದವರು ರೈತರಿಗೆ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.